ಮೈಸೂರು ಭಾಗದಲ್ಲಿ ವಿಜಯ ರೇಖೆಯನ್ನ ದಾಟೋದಕ್ಕೆ ಘಟಾನುಘಟಿ ನಾಯಕರು ಜಿದ್ದಾಜಿದ್ದಿಯನ್ನ ನಡೆಸೋದಕ್ಕಿದ್ದಾರೆ. ಯಾರ್ಯಾರ ನಡುವೆ ಹಾಗಾದ್ರೆ ಫೈಟ್ ಇರುತ್ತೆ, ಯಾವ್ಯಾವ ರೀತಿ ತಂತ್ರಗಾರಿಕೆ, ಡೀಟೇಲ್ಸ್ ನೋಡ್ತಾ ಹೋಗೋಣ. ಸಿದ್ದರಾಮಯ್ಯ ಅವರ ಪುತ್ರನನ್ನೇನಾದ್ರೂ ನಿಲ್ಲಿಸಿದ್ರೆ ನಾನೂ ಬಿಡಲ್ಲ, ನಾನೂ ರೆಡಿ ಇದ್ದೀನಿ ಅಂತ ಎಚ್ ಡಿ ಕುಮಾರಸ್ವಾಮಿಯವರು ಸಂದೇಶವನ್ನ ರವಾನೆ ಮಾಡಿದ್ರ ಅನ್ನೋ ಪ್ರಶ್ನೆ. ಇಬ್ಬರಲ್ಲಿ ಯಾರು ಎಲ್ಲಿ ನಿಂತರೂ ಕೂಡ ರಣ ರೋಚಕ ಕದನ ಏರ್ಪಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಮಂಡ್ಯ ಮೈಸೂರು ರಣರೋಚಕವಾಗಿತ್ತು. 2019 ಈ ಹಿಸ್ಟ್ರಿ ಮತ್ತೆ ರಿಪೀಟ್ ಆಗುತ್ತಾ, ಮತ್ತೊಮ್ಮೆ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಬದಲಾಗುತ್ತಾ ಅನ್ನುವಂತಹ ಪ್ರಶ್ನೆ ಅಂತೂ ಇದ್ದೇ ಇದೆ. ಸೊ ಇದು ಮೈತ್ರಿ ವರ್ಸಸ್ ಕಾಂಗ್ರೆಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ದೇವೇಗೌಡರ ಕುಟುಂಬ ವರ್ಸಸ್ ಸಿದ್ದರಾಮಯ್ಯ ಅನ್ನುವಂತಹ ಪರಿಸ್ಥಿತಿಯನ್ನ ನೋಡಿದ್ರು ಯಾವುದೇ ಡೌಟ್ ಇಲ್ಲ ಅನ್ನೋದು ಸದ್ಯದ ಚಿತ್ರಣ ಹಳೆ ಮೈಸೂರು ಭಾಗಕ್ಕೆ ಸಂಬಂಧಪಟ್ಟಂತೆ ಕಂಡು ಬರ್ತಾ ಇರೋದು. ಮಾಸ್ ಲೀಡರ್ ಆಗ್ಬೇಕು, ಹಳೆ ಮೈಸೂರು ನನ್ನದೇ ಅಂತ ಹೇಳ್ಕೊಂಡು ತಿರುಗ್ಬೇಕು ಅನ್ನುವಂತಹ ಧಾವಂತ ಇಬ್ರಲ್ಲೂ ಕೂಡ ಹೆಚ್ಚಾಗಿ ತುಸು ಕಂಡು ಬರ್ತಾ ಇರುತ್ತೆ. ಆ ಪೈಪೋಟಿ ಹಿಂದಿನಿಂದ ಕೂಡ ಇತ್ತು. ಲಾಸ್ಟ್ ಟೈಮ್ ಎಲ್ಲ ಚಿತ್ರಣ ಬೇರೆ ಇತ್ತು. ಲಾಸ್ಟ್ ಟೈಮ್ ಮೈತ್ರಿ ಆಗಿತ್ತು, ಈಗ ಮೈತ್ರಿ ಆಗಿಲ್ಲ. ಆಮೇಲೆ ಬದಲಾದಂತಹ ರಾಜಕೀಯ ಸನ್ನಿವೇಶದಲ್ಲಿ ದೋಸ್ತಿಗೂ ಮುಂಚೆ ತ್ರಿಕೋನ ಫೈಟ್ ಎಲ್ಲ ಏರ್ಪಟ್ಟಿತ್ತು. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ರವೀಶ್ ಈ ವಿಚಾರವಾಗಿ. ರವೀಶ್, ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇರೋದು ಹಳೆ ಮೈಸೂರು ಭಾಗದಲ್ಲಿ. ಸೊ ಇಲ್ಲಿ ಮೈತ್ರಿ ವರ್ಸಸ್ ಕಾಂಗ್ರೆಸ್ ಅನ್ನೋದಕ್ಕಿಂತ ಸಿದ್ದರಾಮಯ್ಯ ವರ್ಸಸ್ ದೇವೇಗೌಡರ ಫ್ಯಾಮಿಲಿ ಅನ್ನೋ ಚಿತ್ರಣನ ಹಾಗಾದ್ರೆ ಮಮತಾ ಖಂಡಿತವಾಗಿ ಕೂಡ ಕಳೆದ 18 ವರ್ಷಗಳಿಂದಲೂ ಕೂಡ ದೇವೇಗೌಡರ ಕುಟುಂಬದ ವಿರುದ್ಧ ಸಿದ್ದರಾಮಯ್ಯನವರು ಒಂದು ರೀತಿಯಲ್ಲಿ ರಾಜಕಾರಣವನ್ನು ಮಾಡ್ಕೊಂಡು ತಾ ಬರ್ತಾ ಇದ್ದಾರೆ. ಅಂದರೆ 2006 ಆ ಒಂದು JDSನ ತೊರೆದು ಕಾಂಗ್ರೆಸ್ನ ಒಂದು ಸೇರ್ಪಡೆಯಾದ ಬಳಿಕ ಆ ಒಂದು ದೇವೇಗೌಡರ ಕುಟುಂಬದ ವಿರುದ್ಧ ಏನು ಜಿದ್ದಿತ್ತು ಅದೇ ಜಿದ್ದನ್ನು ಮುಂದುವರಿಸ್ಕೊಂಡು ಬಂದಿದ್ದಾರೆ. ಹಾಗಾಗಿ ಪ್ರತಿ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಆ ಜಿದ್ದು ಮುಂದುವರಿತಾನೆ ಇದೆ. ಈಗ ಸಿದ್ದರಾಮಯ್ಯನವರು ರಾಜಕೀಯ ಕಾಲಘಟ್ಟದ ಕಡೆ ಹಂತದಲ್ಲಿದ್ದಾರೆ. ಅಂದರೆ ಚುನಾವಣಾ ರಾಜಕೀಯ ಸಾಕಪ್ಪ ಅನ್ನೋ ಮಾತುಗಳನ್ನು ಹೇಳೋದ್ರ ಮೂಲಕ ಇದು ನನ್ನ ಚುನಾವಣಾ ರಾಜಕಾರಣದ ಕೊನೆಯ ಕಾಲಘಟ್ಟ ಅಂತಲೂ ಕೂಡ ಸ್ಪಷ್ಟಪಡಿಸಿದ್ದಾರೆ. ಹಾಗಾಗಿ ಈ ಒಂದು ಹಳೇ ಜಿದ್ದು ಕಡೆ ಆಟ ಅನ್ನೋದು ಏನು ಸಿದ್ದರಾಮಯ್ಯನವರ ಸ್ಟ್ರಾಟಜಿ ಇದೆ, ಆ ಸ್ಟ್ರಾಟಜಿಯಂತೆ ಕುಮಾರಸ್ವಾಮಿಯವರು ಎಲ್ಲೇ ಸ್ಪರ್ಧೆ ಮಾಡಿದ್ರೂ ಕೂಡ ಅಲ್ಲೊಂದು ಚೆಕ್ಮೇಟ್ನ ಇಡಬೇಕು ಅಂತಲೂ ಕೂಡ ಈಗಾಗಲೇ ಆಪ್ತರ ಬಳಿ ಮಾತನಾಡಿರ್ತಕ್ಕಂಥದ್ದು. ಆ ಕಾರಣಕ್ಕೋಸ್ಕರವಾಗಿ ನಿನ್ನೆ ಒಕ್ಕಲಿಗರ ಶಾಸಕರ ಸಭೆಯಲ್ಲೂ ಕೂಡ ಇದೇ ರೀತಿಯ ಸೂಚ್ಯವಾಗಿ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಇದ್ರ ಮೂಲಕ ಎಲ್ಲ ಒಂದು ಕಡೆ ಹಳೆ ಮೈಸೂರು ಭಾಗದಲ್ಲಿ JDSನ ಇನ್ನಷ್ಟು ಕುಗ್ಗಿಸಿದ್ರೆ ಅಲ್ಲಿ ಕಾಂಗ್ರೆಸ್ ಗೈನ್ ಮಾಡ್ಕೊಳ್ಬಹುದು. ಒಂದೇ ಏಟಿಗೆ ಎರಡು ಅಕ್ಕಿಯನ್ನು ಹೊಡೆದಂಗಾಗುತ್ತೆ. ಒಂದು ಕಾಂಗ್ರೆಸ್ನ ಒಂದು ರೀತಿಯಲ್ಲಿ ಸೀಟ್ಗಳನ್ನು ಜಾಸ್ತಿ ಮಾಡ್ದಂಗಾಗುತ್ತೆ, ಇನ್ನೊಂದು JDSನು ಕೂಡ ಒಂದು ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಕುಗ್ಗಿಸುವಂತಹ ಪ್ರಯತ್ನವು ಕೂಡ ಆದಾಗ ಅಲ್ಲಿ ಒಂದು ರೀತಿಯಲ್ಲಿ ಕಾಂಗ್ರೆಸ್ ವರ್ಸಸ್ BJP ಅನ್ನೋ ಇದು ಕೂಡ ಫೈಟ್ಗೆ ಪೂರಕ ಆಗುತ್ತೆ ಅನ್ನೋ ಸ್ಟ್ರಾಟಜಿ ಇದೆ. ಇನ್ನೊಂದು ಕಡೆ ಕುಮಾರಸ್ವಾಮಿಯವರು ಕೂಡ ಏನು ಸುಮ್ಮನೆ ಕೂತಿಲ್ಲ, ಯಾಕೆಂದರೆ ಸಿದ್ದರಾಮಯ್ಯ ಅವರ ಪುತ್ರ ಏನಾದರೂ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡೋದಾದರೆ ಮೈಸೂರು ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೋಸ್ಕರವಾಗಿ 2-3 ರೀತಿಯ ಸರ್ವೆಗಳಾಗಿದೆ. ಆಗ ಒಂದು ವೇಳೆ ಏನಾದರೂ ಸ್ಪರ್ಧೆ ಮಾಡಿದ್ರೆ ನಾನೂ ಕೂಡ ಅಲ್ಲಿ ಸಿದ್ದರಾಮಯ್ಯ ಪುತ್ರನ ವಿರುದ್ಧ ಒಂದು ಸೋಲಿಸೋದಕ್ಕೆ ಎಲ್ಲ ರೀತಿಯ ತಯಾರಿಗಳನ್ನು ಮಾಡಿಕೊಳ್ತೇನೆ ಅಂತ ಅವರು ಕೂಡ ಆಪ್ತರ ಬಳಿ ಹೇಳಿದ್ದಾರೆ. ಹಾಗಾಗಿ ಇದು ಸಿದ್ದರಾಮಯ್ಯ ವರ್ಸಸ್ ಕುಮಾರಸ್ವಾಮಿ ಹೊರತು ಎಲ್ಲ ಅವ್ರ ಕಡೆ JDS ವರ್ಸಸ್ ಕಾಂಗ್ರೆಸ್ ಅಲ್ಲ ಅಂತ ಕೂಡ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಹಾಗಾಗಿ ಈ ಕಡೆ ಆಟದಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋದು ಕೂಡ ಆ ಒಂದು ಆಯಾ ಕಾಲಘಟ್ಟಕ್ಕೆ ಸ್ಪಷ್ಟವಾಗುತ್ತೆ. ಮಮತಾ ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ರವೀಶ್.